ನೀವು ಓದಿದ ಪುಸ್ತಕವೇನಲ್ಲ, ಆದರೂ ಒಮ್ಮೆ ಓದಿ ನಕ್ಕು ಬಿಡಿ, ವೀಕೆಂಡ್ನಲ್ಲಿ ಫ್ರೀ ಇದ್ದೀರಲ್ಲ, ಈ ರೀತಿಯ ಸಾಲುಗಳನ್ನು ಬರೆಯೋಕೆ ಕಾರಣ ಯೋಗರಾಜ್ ಭಟ್ ಅವರು ನಿರ್ದೇಶಿಸಿರೋ ಗಾಳಿಪಟ 2 ಸಿನಿಮಾ. ಗಣೇಶ್, ದಿಗಂತ್, ಭೂಷಣ್ ಈ ಮೂರು ಜನ ಅವರದ್ದೇ ಆದ ಕಾರಣಗಳಿಗೆ ಕನ್ನಡ ಮಾಸ್ಟರ್ಸ್ ಮಾಡೋಕೆ ನೀರುಕೋಟೆ ಸ್ನಾತಕೋತ್ತರ ಮಹಾವಿದ್ಯಾಲಯಕ್ಕೆ ಬರ್ತಾರೆ. ಇಲ್ಲಿ ಈ ಮೂರು ಜನಕ್ಕೆ ಒಂದೊಳ್ಳೆಯ ಲವ್ ಸ್ಟೋರಿಗಳು ಕೂಡ ಶುರುವಾಗ್ತವೆ. ಆ್ಯಂಡ್ ಇವರ ಕೋರ್ಸಿಗೂ ಮುಂದೆ ಇವರು ಆಯ್ಕೆ ಮಾಡಿಕೊಳ್ಳೋ ದಾರಿಗೂ ಸಂಬಂಧನೇ ಇಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ ಸೆಟ್ಲಾಗಿರ್ತಾರೆ. ಇದಾದ 2 ವರ್ಷಗಳ ನಂತರ ತಮ್ಮ ಮೇಷ್ಟ್ರಿಗೆ ಹುಚ್ಚು ಹಿಡಿದಿದೆ ಅನ್ನೋ ವಿಷಯ ತಿಳಿದು ಆ ಮೂರು ಜನ ವಾಪಸ್ ಬರ್ತಾರೆ. ಬಂದ ಮೇಲೆ ಏನಾಗತ್ತೆ, ಮೇಷ್ಟ್ರಿಗೋಸ್ಕರ ಈ ಹುಡುಗರು ಏನು ಮಾಡ್ತಾರೆ, ಅವರ ಲವ್ ಸ್ಟೋರಿಗಳು ಏನಾದವು ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಅದು ಗಣೇಶ್ ಅವರು, ಅದು ಎಲ್ಲ ಸಿನಿಮಾಗಳಲ್ಲೂ ಹೌದು. ಬಟ್ ಇಲ್ಲಿ ತಮ್ಮ ಡೈಲಾಗ್ ಡೆಲಿವರಿ ಮತ್ತು ಮ್ಯಾನರಿಸಮಿಂದ ಇಡೀ ಸಿನಿಮಾನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ಭಟ್ರು ಬರೆಯೋ ಡೈಲಾಗ್ಗಳನ್ನು ಗಣೇಶ್ ಅವ್ರ ಬಾಯಲ್ಲಿ ಕೇಳೋದು ಅಂದರೆ ಫ್ರೆಶ್ ವೆನಿಲಾ ಐಸ್ ಕ್ರೀಮ್ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟಂಗೆ ಇರುತ್ತೆ, ಅದರ ಮಜಾನೇ ಬೇರೆ. ಇನ್ನು ದಿಗಂತ್ ಅವರ ಕ್ಯಾರೆಕ್ಟರೈಸೇಷನ್ ಕೂಡ ಸಿನಿಮಾದಲ್ಲಿ ತುಂಬ ಇಷ್ಟ ಆಗುತ್ತೆ. ಅರ್ಜುನ್ ಜಾನಿ ಅವರ ಮ್ಯೂಸಿಕ್ ಅಷ್ಟಾಗಿ ಕಿಕ್ ಕೊಡದೇ ಇದ್ದರೂ ಭಟ್ರು ಮತ್ತು ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ನಿಮ್ಮನ್ನು ಆಕರ್ಷಣೆ ಮಾಡ್ತವೆ. ಆ್ಯಂಡ್ ಸಿನಿಮಾದ ಮೇಜರ್ ಪಾಯಿಂಟ್ ಕ್ಯಾಮ್ರಾ ವರ್ಕ್ ಮತ್ತು ಆರ್ಟ್ ವರ್ಕ್ಗೆ ನಮ್ಮ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು. ಭಟ್ರು ಸಿನಿಮಾಗಳು ಅಂದಮೇಲೆ ಅಲ್ಲಿ ಅವರದ್ದೇ ರೀತಿಯ ಡೈಲಾಗ್ಗಳು ಕಡ್ಡಾಯ. ಹೊಟ್ಟೆ ಹಸಿವಿಗೆ ಹೋಟೆಲ್ನೇ ಓಪನ್ ಮಾಡೋದು, ಕಾನೂನು ಸುವ್ಯವಸ್ಥೆ, ಸಾಲ ಮನ್ನಾ, ಅರ್ಥ ಅಪಾರ್ಥ, ಸಭಾ ಮರ್ಯಾದೆ, ನಾವು ಬಂದಿದ್ದೀವಿ ಮೇಡಮ್ ಅನ್ನೋ ಸಾಂದರ್ಭಿಕ ಡೈಲಾಗ್ಗಳ ಜೊತೆ ಸಾಕಷ್ಟು ಕಡೆಗಳಲ್ಲಿ ಬರೋ ಒನ್ ಲೈನರ್ಸ್ಗಳು ನಿಮಗೆ ಇಷ್ಟ ಆಗ್ತವೆ. ಇನ್ನು ಸಿನಿಮಾದ ಮೊದಲಾರ್ಧದಲ್ಲಿ ಗಾಳಿಪಟ ಹಾರ್ತಾ ಇಲ್ಲ ಅಂತ ನಿಮಗೆ ಅನಿಸ್ಬೋದು, ಬಟ್ ಮಧ್ಯಂತರದ ನಂತರ ನೀವು ಇಷ್ಟಪಡೋ ಗಾಳಿಪಟ ನಿಮ್ಮ ಎಡಬಿಡದ ನಗುವಿನೊಂದಿಗೆ ಹಾರ್ತಾ ಇರುತ್ತೆ. ಈ ಸಿನಿಮಾ ನಿಮ್ಮನ್ನು ಬೋರ್ ಹೊಡೆಸುತ್ತೆ, ನಗು ತರಿಸುತ್ತೆ, ಮೌನವಾಗಿರಿಸುತ್ತೆ, ಆ್ಯಂಡ್ ಆಳವಾಗಿ ಹೊಕ್ಕು ಮನಸ್ಸು ಭಾರವಾಗಿಸುತ್ತೆ. ನಿಮಗೆ ಈ ಸಿನಿಮಾ ಏನನ್ನಿಸ್ತು ಅನ್ನೋದನ್ನು ಕೆಳಗಡೆ ತಿಳಿಸಿ. ಇನ್ನು ಸಿನಿಮಾದಲ್ಲಿ ಇರೋ ಮೂರು ಜನ ಹೀರೋಯಿನ್ಗಳಲ್ಲಿ ಯಾರೂ ಕೂಡ ನಮ್ಮ ತೆರೆಯಲ್ಲಿ ಉಳಿಯೋದೇ ಇಲ್ಲ. ಆ್ಯಂಡ್ ಸಿನಿಮಾದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಒಳ್ಳೆಯ ಮೂಮೆಂಟ್ಗಳು ಇದ್ದರೂ ಅವುಗಳಿಗೆ ಸರಿಯಾದ ಜಸ್ಟಿಫಿಕೇಷನ್ ಸಿಗದೇ ಇರೋ ಕಾರಣ ಆ ಸನ್ನಿವೇಶಗಳು ನಮ್ಮನ್ನು ತಲುಪಲೇ ಇಲ್ಲ. ಓವರಾಲಾಗಿ ಹೇಳೋದಾದರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಮೂಲತಃ ಈ ವೀಕೆಂಡ್ನಲ್ಲಿ ನೋಡಬಹುದು ನೀವು, ಪ್ರಾಯಶಃ ಇಷ್ಟವಾಗಬಹುದೇನೋ ಭಾಗಶಃ. ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ.